ಪೆನ್ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಎ ಟು ಆರೋಪಿ ರೇವಣ್ಣ ಆದ್ರೆ ಪೆನ್ಡ್ರೈವ್ ಲೀಕ್ ಪ್ರಕರಣದಲ್ಲಿ ಯಾರೆಲ್ಲ ಮುನ್ನಲಿಯಲ್ಲಿ ಇದ್ದಾರೆ ಅನ್ನೋ ಪ್ರಶ್ನೆ ಇತ್ತು ಡಿ ಕೆ ಶಿವಕುಮಾರ್ ಇದ್ದಾರೆ ಅನ್ನೋ ಗಂಭೀರ ಆರೋಪವನ್ನ ನೇರ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ರು ಇದರ ನಡುವಲ್ಲೇ ಒಂದು ಆಡಿಯೋ ರಿಲೀಸ್ ಆಗುತ್ತೆ ದೇವರಾಜೇಗೌಡ ವಕೀಲ ಪ್ಲಸ್ ಬಿಜೆಪಿಯ ಮುಖಂಡ ರಿಲೀಸ್ ಮಾಡಿರುವ ಆಡಿಯೋ ಆಡಿಯೋದ ಜೊತೆ ಜೊತೆಗೆ ಒಂದು ಸವಾಲು ಹಾಕಿದ್ದಾರೆ ಏನಂತ ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಡಿ ಕೆ ಶಿವಕುಮಾರ್ ಅವರು ಬಹಿರಂಗ ಚರ್ಚೆಗೆ ಬರಲಿ ನಾನು ಸವಾಲು ಹಾಕ್ತೀನಿ ಅಲ್ಲೇ ಪೂರ್ತಿ ಆಡಿಯೋ ಕೇಳ್ತಾ ಇದಾರಲ್ಲ ಅಲ್ಲೇ ರಿವೀಲ್ ಮಾಡ್ತೀನಿ ನನ್ನ ಮೇಲೆ ಕಾಂಗ್ರೆಸ್ ನಾಯಕರು ಮುಗಿಬಿದ್ರೆ ಸತ್ಯ ಏನ್ ಸುಳ್ಳಾಗಲ್ವಲ್ಲ ಮರೆ ಮಾಚಲ್ವಲ್ಲ ಹೇಗಂತ ಡಿ ಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸೊ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅವರು ಅವರ ಆಸ್ತಿ ವಿಚಾರ ಏನು ಮತ್ತು ಶಿವರಾಮೇಗೌಡರು ಮಾಡಿದ್ರಲ್ಲ ಕೆಲವೊಂದು ಆರೋಪಗಳು ಆತ ಯಾರು ಅನ್ನೋದೇ ಗೊತ್ತಿಲ್ಲ ಆತನೇ ಹುಡುಕೋ ಬಂದಿದ್ದು ಏನೋ ಮಾತಾಡ್ತೀನಿ ಬಿಜೆಪಿ ಪಕ್ಷದ ಇಂಟರ್ನಲ್ ವಿಚಾರಗಳನ್ನ ಮಾತಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ದು ಅಂತ ಕೆಲವೊಂದು ಆರೋಪ ಮಾಡಿದ್ರಲ್ಲ ಅದೆಲ್ಲದಕ್ಕೂ ಉತ್ತರ ಕೊಡೋದ್ರ ಮುಖಾಂತರ ದೇವರಾಜೇಗೌಡ ಬಹಿರಂಗ ಸವಾಲನ್ನ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳಿಗೆ ಹಾಕಿದ್ದಾರೆ ಮಗದೊಂದು ಕಡೆ ಉಪಮುಖ್ಯಮಂತ್ರಿಗಳು ಹೇಳೋ ಪ್ರಕಾರ ಆತ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಸ್ವಾಗತ ಮಾಡ್ತೀನಿ ನನ್ನಲ್ಲಿ ಅಕಸ್ಮಾತ್ ಅವಶ್ಯಕತೆ ಇದ್ರೆ ವಿಧಾನಸೌಧ ಮತ್ತು ಹೈಕೋರ್ಟ್ ಮಧ್ಯ ಆ ಕಾರಿಡಾರ್ ಇದೆಯಲ್ಲ ಜಾಗ ಇದೆಯಲ್ಲ ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಕೆಳಗಡೆ ಅಲ್ಲಿ ಅಲ್ಲಿ ಬಹಿರಂಗ ಚರ್ಚೆಗೆ ಡಿ ಕೆ ಶಿವಕುಮಾರ್ ಅವರು ಬಂದರೆ ನಾನು ಬಂದು ಕುಳ್ತಾ ಇದ್ದೀನಿ ದಾಖಲೆ ಹಿಡ್ಕೊಂಡು ಕುಳ್ತಾ ನಾನು ನಮ್ಮ ಹೆಣ್ಣು ಮಕ್ಕಳ ಮಾನವನ ಶೀಲವನ್ನು ಹರಾಜ ಶಿಕ್ಷೆ ಆಗಲೇಬೇಕು ಇವರಿಗೆ ಜೈಲುಗಟ್ಟೋ ಕೆಲಸದೇ ನಾನು ಮೊದಲನೇ ಗುರಿ ಅದು ಯಾರೇ ಆಗಿರಲಿ ಮಂತ್ರಿ ಆಗಿರಲಿ ಮುಖ್ಯಮಂತ್ರಿ ಆಗಿರಲಿ ಉಪಮುಖ್ಯಮಂತ್ರಿ ಆಗಲಿ ಆಗಿರಲಿ ಕೂಡ ಬಿಡಲೇ ಇರಲಿ ನಾನು ಕಾನೂನು ರೀತಿ ಹೋರಾಟ ಮಾಡಿ ಒಂದು ಜೈಲಿ ಕಳಿಸೋದೇ ಕೆಲಸ ಮಾಡ್ತೀನಿ ನಾನು ನಾವು ಸಿದ್ಧವಾಗಿದ್ದೀವಿ ಅಲ್ಲಿ ನಾವು ಶತಸಜ್ಜಿತವಾಗಿ ಬರ್ತೀವಿ ನಾವಲ್ಲಿ ಅದಕ್ಕೆ ನೀವು ಸಿದ್ಧರಾಗಿದ್ದೀವಿ ದೇವರಾಜೇಗೌಡ ಬ್ಲಾಕ್ ಮೇಲ್ ದೇವರಾಜೇಗೌಡ ಮತ್ತು ಇನ್ನೇ ಬೇರೆ ಬೇರೆ ಪದ ಬಳಕೆ ಮಾಡಿ ಕಾಂಗ್ರೆಸ್ ನಾಯಕರೆಲ್ಲ ಮಾತನಾಡ್ತಾ ಇದ್ದಾರೆ ಅದಕ್ಕೆ ಉತ್ತರವನ್ನು ನಾನು ಇಲ್ಲಿ ಮಾತಾಡಿದ ಸಾಲ್ದು ಅಲ್ಲಿ ದಾಖಲೆ ಸಮೇತ ಬಿಡ್ತೀನಿ ನಾನಲ್ಲಿ ಬಟ್ ಅವತ್ತು ನಾನು ದಾಖಲೆ ಬಿಟ್ಟರೆ ಅವತ್ತಲ್ಲಿ ತಾವು ರಾಜಕೀಯದಿಂದ ಖಾಲಿ ಮಾಡ್ಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗ್ತದಲ್ಲಿ ಖಂಡಿತ ನನಗೂ ಆಸೆ ಇದೆ ಅದನ್ನು ಪೂರ್ತಿ ಎಲ್ಲರಿಗೂ ಕೇಳಿಸ್ಬೇಕಂತಂದರೆ ಈಗಲೇ ಕೇಳಿಸ್ಬಿಟ್ರೆ ಎಲ್ಲ ಗ್ರಾಮದ ಅಂದರೆ ಹಳ್ಳಿ ಲೆವೆಲಲ್ಲೂ ಕೂಡ ಕಾಲಲ್ಲಿ ಇವರನ್ನು ಕೈಲಿ ಹಿಡ್ಕೊಂಬಿಡ್ತಾರೆ ಆಡಿಯೋ ಪೂರ್ತಿ ಕೇಳಿಸ್ಬಿಟ್ರೆ ಹಾಗಾಗಿ ಈಗ ಸದ್ಯಕ್ಕೆ ಬೇಡ ಅದು ಅದನ್ನು ಎಲ್ಲಿ ಸಮಗ್ರ ತನಿಖೆ ಎಲ್ಲಿ ಕೊಡಬೇಕಾದ ತನಿಖೆ ಕೊಟ್ಟು ಅನಂತರ ಬೇಕಾದ್ರೆ ತನಿಖಾಧಿಕಾರಿಗಳಾಗಿರ್ಬೋದು ಕೋರ್ಟಲ್ಲಿ ಆಗಿ ಬಿಡುಗಡೆ ಅಲ್ಲಿ ಈಗ ಬಿಡುಗಡೆ ಮಾಡೋದು ಬೇಡ ಈ ರಾಜ್ಯದಲ್ಲಿ ಅಲ್ಲೋಲ್ ಕಲ್ಲೋಲ್ ಆಗ್ತಾರೆ ಅನ್ನೋ ಕಾರಣದಿಂದ ಶಾಂತಿ ಸುವ್ಯವಸ್ಥೆ ದೃಷ್ಟಿಯಿಂದ ಅದನ್ನು ಬಿಟ್ಟಿಲ್ಲ ನಾವಲ್ಲಿ ಜನಗಳಿಂದ ಆಯ್ಕೆಯಾದಂಥ ಜನಗಳಿಗೋಸ್ಕರ ಮಾಡೋಂಥ ಸರ್ಕಾರ ಜನರ ಮಾನವನ ಹಾನಿ ಮಾಡ್ತಾರೆ ಅಂತಂದ್ರೆ ಸರ್ಕಾರ ಬಿಡಬೇಕಾ ನಾವಿನ್ನಲ್ಲಿ ಯಾವುದೇ ಕಾರಣಕ್ಕೆ ಬಿಡೋ ಅವಶ್ಯಕತೆ ಇಲ್ಲ ಅಲ್ಲಿ ಚುನಾವಣೆ ಕಳೆದ ತಕ್ಷಣನಲ್ಲಿ ನಮ್ಮದೇ ಆದ ಕಾನೂನು ಹೋರಾಟ ಆಗ್ತದಲ್ಲಿ ಅತಿ ಶೀಘ್ರದಲ್ಲಿ ಸರ್ಕಾರ ಸರ್ಕಾರ ಪತನವಾಗ್ತದೆ ಜೀವನದಲ್ಲಿ ಎಲ್ಲ ಸರ್ವೇ ಸಾಮಾನ್ಯ ಇದು ಈಗ ಮೊನ್ನೆ ಪ್ರಜ್ವಲ್ ಅವನ ಆರೋಪಿ ಅಂತ ಗೊತ್ತಾದ ತಕ್ಷಣ ಅಲ್ಲಿ ಜನ ಮುಗಿಬಿದ್ರು ಭಾಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿದಲ್ಲಿ ಇದು ಮನ್ ಮನುಷ್ಯನ ನಿಜ ಗುಣ ಇದು ಈಗ ಅವನು ತಪ್ಪಿತ್ತು ಅಸ್ತ ಅಂತ ಯಾವಾಗ ಗೊತ್ತಾಯಿತು ಅನ್ನೋ ದಾಖಲೆ ಬಿಡುಗಡೆ ಮಾಡಿದ್ನಲ್ಲಿ ಅದು ಅವವಿಯಸ್ಲಿ ಅದು ಅದು ಮಾಡೇ ಮಾಡ್ತಾರಲ್ಲಿ ಹಾಗೆ ತಪ್ಪೇನಿಲ್ಲ ಅದರಲ್ಲಿ ಜನ ಅರ್ಥ ಆಗಿದೆ ಈಗ ಅಲ್ಲಿ ಕಾಂಗ್ರೆಸ್ನಲ್ಲಿ ಎಷ್ಟು ಕೊಳಕು ಸಂಸ್ಕೃತಿ ಇರುವಂಥ ಜನಗಳಿದ್ದಾರೆ ಅಂತೇಳಿ ಗೊತ್ತಾಗಿದೆ ಅಲ್ಲಿ ಆಮೇಲೆ ಕಾಂಗ್ರೆಸ್ನವರು ಯಾವ ರೀತಿ ಬೇರೆಯವ್ರನ್ನ ದಾಳುವ ಬಳಸ್ಕೊತಾರೆ ಅಂತ ಕೂಡ ಸಾಬೀತಾಗಿದ್ದಿಲ್ಲ ಹಾಗಾಗಿ ಆ ಪೋಸ್ಟರ್ ಅಣಿಸಿದ ತಪ್ಪೇನಿಲ್ಲ ಅಲ್ಲಿ ಅವರ ಮನಸ್ಥಿತಿ ತಕ್ಕನೇ ಅನಿಸಿದ್ದಾರೆ ಸರ್ಕಾರ ಅಂತ ಅಂದಮೇಲೆ ಸರ್ಕಾರದ ಅಧೀನದಲ್ಲಿ ಐ ಜಿ ಡಿ ಜಿ ಮತ್ತು ಎಲ್ಲ ಬರ್ತಾರೆ ಅಲ್ಲಿ ಇವತ್ತು ಎಲ್ಲ ಐ ಪಿ ಎಸ್ ಆಫೀಸರ್ಗಳನ್ನ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಪೋಸ್ಟಿಂಗ್ ಒಳ್ಳೆ ಕಡೆ ಪೋಸ್ಟಿಂಗ್ ಬೇಕು ಅಂತಂದರೆ ಮುಖ್ಯಮಂತ್ರಿ ಹತ್ತನೇ ಹೋಗ್ಬೇಕು ಓಮೇಶ್ ಹತ್ತೇ ಹೋಗಬೇಕು ಹಾಗಾಗಿ ಅವರ ಬೇಳೆ ಎಲ್ಲಿ ಬೇಯಿಸ್ಕೋಬೇಕು ಅಲ್ಲಿ ಹಾಕ್ಸ್ಕೋಬೇಕಲ್ಲ ಹಾಗಾಗಿ ಅವರ ತನಿಖೆಯನ್ನು ಮುಟುಕಗೊಳಿಸಿದ್ದಾರೆ ಅಂದರೆ ಒಂದು ಸೈಡ್ ಪಾರದರ್ಶಕ ತನಿಖೆ ನಡೀತಾ ಇಲ್ಲ ಅಲ್ಲಿ ಅವರು ನಾನೊಬ್ಬ ದಿಟ್ಟ ಅಧಿಕಾರಿ ನಾನು ಒಬ್ಬ ಐ ಪಿ ಎಸ್ ನನ್ನಲ್ಲಿ ನಾನು ಈ ರಾಷ್ಟ್ರದ ಲಾಂಛನವನ್ನು ನನ್ನಲ್ಲಿ ನಾನು ನಿಷ್ಪಕ್ಷಪಾತವಾಗಿ ಪಕ್ಷಾತೀತವಾಗಿ ಕೆಲಸ ಮಾಡಬೇಕನ್ನೋ ಭಾವನೆ ಇರ್ತದೆ ನನ್ನ ಕೈಲಿ ಯಾಕೆ ಅವರಲ್ಲಿ ಡಿ ಕೆ ಶಿವಕುಮಾರ್ ನೇಮ್ ಇರೋ ಅಂತ ಪ್ಯಾರ ಡಿಲೇಟ್ ಮಾಡಿ ಅಂತ ಕೇಳ್ತಿದ್ರು ಅವರಲ್ಲಿ ಸೊ ಹಾಗಾಗಿ ಇದು ಸತ್ಯ ಅದು ಅವ್ರು ಹೇಳಿರೋಂಥದ್ರಲ್ಲಿ ಯಾವುದೇ ಆಕ್ಷೇಪ ಇಲ್ಲ ಅಲ್ಲಿ ಇವರು ಒಂದು ಸೈಡ್ ಕೆಲಸವನ್ನು ಮಾಡ್ತಿದ್ದಾರೆ ಅಲ್ಲಿ ಸತ್ಯವಾಗಿ ಧರ್ಮವಾಗಿ ಮತ್ತು ನಿಷ್ಠೆಯಿಂದ ಕೆಲಸವನ್ನು ಅಂತ ಅದು ನಾನು ಒಪ್ಕೋತೀನಿ ನನಗೆ ನನ್ನ ತಾಯಿ ಒಂದು ಮಾತು ಹೇಳಿದ್ದಾರೆ ನೀನು ಬದುಕಿದರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಥರ ಬದುಕಬೇಕು ಅಂತ ಹೇಳಿ ನಡೆದ್ರೆ ಮಹಾತ್ಮ ಗಾಂಧೀಜಿ ಥರ ನಡೀಬೇಕು ಅಂತ ಇದೆ ಅಲ್ಲಿ ಕೆಲವು ತತ್ವ ಸಿದ್ಧಾಂತಗಳು ನನ್ನ ತಾಯಿ ಹೇಳ್ಕೊಟ್ಟಿದ್ದಾರೆ ಹಾಗಾಗಿ ನನಗೆ ಯಾವ ಬೆದರಿಕೆ ಕಾಲ್ ಬಂದರೂ ಕೂಡ ನಾನು ಕೇರ್ ಅಂತನಲ್ಲ ಯಾವುದೇ ಕಾಲ್ ರಿಸೀವ್ ಮಾಡಿದ್ರು ಕೂಡ ನನಗೆ ಅದರಲ್ಲಿ ಏನೋ ಬೇರೆ ಪದಗಳು ಬತ್ತು ಅಂತ ಆ ಕಾಲ್ ಕಟ್ ಮಾಡಿ ಅದನ್ನು ರಿಜೆಕ್ಟ್ ಇಷ್ಟಕ್ಕೆ ಹಾಕ್ತೀನಿ ಸೊ ಹಾಗಾಗಿ ಅದಕ್ಕೆಲ್ಲ ಕೇರ್ ಮಾಡೋದು ಈಗ ರವಿಗಣಿಗೆ ಆಸನಕ್ಕೆ ಬಂದಿದ್ದು ನಾನು ಅವ್ನು ಶಾಸಕ ಆಗಿರೋದಿಲ್ಲಿ ಮಂಡ್ಯದಲ್ಲಿ ಪೆಂಡ್ರ ಸ್ಟಾರ್ಟ್ ಆಗಿರೋದಿರಲಿ ಹಾಸನದಲ್ಲಿ ಸೊ ಅಂದರೆ ಗಣೇಶ್ ಅವನಿಗೂ ಅವನಿಗೆ ಸಂಬಂಧ ಇದೆ ಅಂತ ಆಯ್ತು ಅಲ್ಲಿ ಈಗ ಪೆಂಡ್ರೆ ಎಲ್ಲಿತ್ತು ಎಲ್ಲಿ ಹೋಗಿದೆಯಂತ ಅವ್ನಿಗೆ ಗೊತ್ತು ಅಂತ ಅಂದರೆ ಕಾಂಗ್ರೆಸ್ ಪಕ್ಷದ ಚರ್ಚೆ ಆಗಿದೆ ಅಂತ ಆಯ್ತಲ್ಲಿ ಇಲ್ಲಿ ಮೊದಲು ಅವರು ಒಂದು ತತ್ವ ಒಂದು ಪಕ್ಷದಲ್ಲಿ ಅವರಲ್ಲ ಆ ತತ್ವ ಸಿದ್ಧಾಂತ ಕಲ್ತ್ಕೊಳ್ಳೋಕೆ ಕೇಳಿ ಅಲ್ಲಿ ಪ್ರೀತಮ್ ಗೌಡ್ರ ಹತ್ರ ಹೋಗಿ ಒಂದು ಎರಡು ತಿಂಗಳು ಆರು ತಿಂಗಳು ಪಾಠ ಕಲಿಯೋ ಕೇಳಿ ಅವ್ರಿಗೆ ಈಗ ಒಂದು ನಾಲಿಗೆನೋ ಇಲ್ಲ ಬೇರೆ ಏನೋ ಅಂತ ಹೇಳ್ಬೇಕಾಗ್ತದೆ ಇಲ್ಲಿ ವಯಸ್ಸಿನಲ್ಲಿ ದೊಡ್ಡವರು ಮತ್ತು ಮಾತಿನಲ್ಲಿ ಮಿತಿ ಇರಬೇಕಲ್ಲಿ ಈಗ ನನ್ನ ಒಟ್ಟು ಆಸ್ತಿ ಎಷ್ಟು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ನಾನೀಗ ಶಿವರಾಮೇಗೌಡರು ದಯಮಾಡಿ ನನ್ನ ಅಫಿಡೇವಿಟ್ ತೆಗೆದು ನೋಡಿ ಅಲ್ಲಿ ನಾನು ಭಿಕ್ಷಿಕ ಅಲ್ಲ ರೀ ನಿಮ್ಮ ಥರ ಎಲ್ಲಿ ಬೇಕಲ್ಲಿ ಬ್ಲೋಕರ್ ಕೆಲಸ ಮಾಡ್ಕೊಂಡು ಅವರಿರುವಂತಹ ಮಧ್ಯೆ ಮೀಡಿಯೇಟ್ರ್ ಕೆಲಸ ಮಾಡ್ಕೊಂಡು ಜೀವನ ಮಾಡೋ ಅವಶ್ಯಕತೆ ನನಗಿಲ್ಲ ಶಿವರಾಮೇಗೌಡ್ರೆ ಈ ಬೇರೆ ಬಕ್ಕಿಟಿಡಿಯ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳೋಕ್ಕಿಲ್ಲ ಹಾಗಾಗಿ ನೀವು ಭಾರತೀಯ ಜನತಾ ಪಕ್ಷದ ಒಬ್ಬ ಸದಸ್ಯನಾಗಿದ್ಕೊಂಡು ಕಾಂಗ್ರೆಸ್ ಪಕ್ಷದ ಎಂಜಿ ನಾಯಿ ಥರ ಕೆಲಸ ಮಾಡ್ತಾಯಿದ್ದೀರಲ್ಲ ಅದು ನಿಮಗೆ ಅಲ್ಲಿ ಹಾಗಾಗಿ ನಿಮ್ಮ ಮಾತು ನಿಮಗೆ ಅದು ಅನ್ವಯಿಸ್ತದೆ ಅದರಲ್ಲಿ ಬ್ಲ್ಯಾಕ್ ಮೇಲ್ ದೇವರಾಜಗೌಡ ಅಂತ ಹೇಳಿದ್ರಲ್ಲ ಬ್ಲ್ಯಾಕ್ ಮೇಲ್ ಶಿವರಾಮೇಗೌಡ ಅನ್ನೋ ಪದ ನಿಮ್ಗೆ ಅನ್ವಯಿಸದಲ್ಲಿ ಮುಂದುವರೆದು ಹೋದ್ರೆ ನಾವು ಕೂಡ ಲಭ್ಜೆ ಬಿಟ್ಟು ನಿಂತ್ಕೋಬೇಕಾಗ್ತದೆ ಭಾಳ ಎಚ್ಚರಿಕೆಂದಿರಿ ಅಂದಿರಿ ಮನೆ ಸೀಟ್ ಇಟ್ಕೊಂಡಿದ್ದೀನಿ ನಾನು ಬಿ ಪಿ ಮಂಜೇಗೌಡ್ದು ಯಾರು ಬ್ಲೂ ಫಿಲ್ಮ್ ಹಿಡಿಕೊಂಡಿದ್ದೀನಿ ನಾನು ಅವ್ರಿಗೆ ಯಾರು ಇರ್ಬೋದೇನಂಗ್ರೆ ಮಂಜೇಗೌಡರಿಗೆ ಉತ್ತರ ಕೊಡೋಂಥ ಅವಶ್ಯಕತೆ ಇಲ್ಲ ಅಲ್ಲಿ ಮಂಜೇಗೌಡ್ರದ ಅವರ ಯೋಗ್ಯತೆ ಏನೋ ಅವ್ರ ಅರ್ರತೆ ಏನು ಅಂತೇಳಿ ಅವರಿಗೆ ಗೊತ್ತು ನಾವೇನು ಹೇಳಬೇಕಾಗಿಲ್ಲ ಅಲ್ಲಿ ಹಾಗಾಗಿ ಅಂಥ ಕೀಳುಮಟ್ಟದ ಮಾತುಗಳಿಗೆಲ್ಲ ನಮ್ಮದು ಉತ್ತರ ನಮ್ಮಿಂದ ಕೊಡೋಂಥ ಅವಶ್ಯಕತೆ ಇಲ್ಲ ಸೊ ಇದೀಗ ಕಾಂಗ್ರೆಸ್ ನಾಯಕರು ಅದರಲ್ಲೂ ಪ್ರಮುಖವಾಗಿ ಉಪಮುಖ್ಯಮಂತ್ರಿ ದೇವರಾಜೇಗೌಡರ ಬಹಿರಂಗ ಸವಾಲನ್ನ ಹೇಗೆ ಸ್ವೀಕರಿಸ್ತಾರೆ ಅಥವಾ ಇದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದನ್ನ ಇವತ್ತು ಕಾದು ನೋಡಬೇಕು ಯಾಕಂತ ಹೇಳಿದ್ರೆ ಬಹಿರಂಗ ಚರ್ಚೆಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ ಮಗದೊಂದು ಕಡೆ ಸಂಪೂರ್ಣವಾದ ಆಡಿಯೋ ಕೂಡ ನನ್ನ ಬಳಿ ಇದೆ ನಾನು ಪ್ಲಸ್ ಶಿವರಾಮೇಗೌಡ ಮಾಜಿ ಸಂಸದ ಹಾಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಮೂರು ಜನರ ನಡುವೆ ಆಗಿರುವಂತಹ ಕಾನ್ವರ್ಸೇಷನ್ ನ ಸಂಪೂರ್ಣ ಆಡಿಯೋ ನನ್ನ ಹತ್ರ ಇದೆ ರಿವೀಲ್ ಮಾಡೋ ಸಂದರ್ಭದಲ್ಲಿ ನಾನು ರಿವೀಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಹ್ ಅದು ಯಾವಾಗ ಏನು ಎತ್ತ ಅನ್ನುವಂತಹ ಕುತೂಹಲ ಬಾಕಿ ಇದೆ